ಹಲೋ ಫ್ರೆಂಡ್ಸ್, ಭವ್ಯ ಅಡುಗೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಆಲೂಗಡ್ಡೆ ಬಜ್ಜಿ ಮಾಡೋದು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಳ್ಳಿ. ನಾನಿಲ್ಲಿ 3 ಆಲೂಗಡ್ಡೆನ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೀರಲ್ಲಿ ಕಪ್ಪಗಾಗುತ್ತೆ ಅಂತ ಹಾಕಿಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳೋಣ ತೆಳುವಾಗಿ ಕಟ್ ಮಾಡ್ಕೊಂಡ್ಮೇಲೆ ಒಂದು ತಟ್ಟೆಗೆ ಹಾಕಿಟ್ಕೊಳ್ತೀನಿ. ನಿಮ್ಮ ಹತ್ರ ಚಿಪ್ಸ್ ಮಾಡೋದಿದ್ರೆ ಅದರಲ್ಲಿ ಕೂಡ ಈ ಥರ ಕಟ್ ಮಾಡ್ಕೊಬೋದು ತೆಳುವಾಗಿ. ನೋಡಿ, ಎಲ್ಲ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲಷ್ಟು ಕಡಲೆ ಇಟ್ಟು, ಒಂದೆರಡು ಸ್ಪೂನಷ್ಟು ಅಕ್ಕಿ ಇಟ್ಟು, ಮತ್ತು ಕಲ್ಲರ್ಗೋಸ್ಕರ ಅರಿಶಿನ ಪುಡಿ, ಒಳ್ಳೆ ಕಲ್ಲರ್ ಬರುತ್ತೆ, ಒಂದು ಚಿಟಿಕೆಯಷ್ಟು ಸೋಡಾ, ರುಚಿಗೆ ಬೇಕಾದಷ್ಟು ಉಪ್ಪು, ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು. ಸ್ವಲ್ಪ ಗರಂ ಮಸಾಲ, ಅಜ್ವಾಯಿನ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕಲಸ್ಕೊಳ್ಳೋಣ. ನೀವು ಬೇಕಿದ್ರೆ ಎಣ್ಣೆ ಕಾಯಿಸಿ ಕೂಡ ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಅಕ್ಕಿ ಇಟ್ಟು ಸೋಡಾ ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ. ನಿಮಗೆ ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗೆಲ್ಲ ಮಿಕ್ಸ್ ಮಾಡಿದಾದಮೇಲೆ ನೋಡಿ, ಆಲೂಗಡ್ಡೆ ಡಿಪ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಆಗಬೇಕು. ಈಗ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. ಬಜ್ಜಿನ ಬಿಟ್ಕೊಳ್ಳೋಣ. ಎಣ್ಣೆಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಆದಷ್ಟು ಎಣ್ಣೆ ಕಮ್ಮಿ ಹಾಕ್ಕೊಂಡೆ ಕರ್ಕೊಳ್ಳಿ, ವೇಸ್ಟ್ ಆಗಲ್ಲ ಎಣ್ಣೆ. ಒಂದ್ಸಲ ಯೂಸ್ ಮಾಡಿದ್ಮೇಲೆ ಒಗ್ಗರಣೆಗೆಲ್ಲ ಯೂಸ್ ಮಾಡ್ಕೊಬೋದು ಈ ಎಣ್ಣೆನ. ಈಗ ಬಿಸಿ ಬಿಸಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ ರೆಡಿ ಆಗಿದೆ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ.